ನಮಸ್ಕಾರ ವೀಕ್ಷಕರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಭಾರತದಲ್ಲಿ ಉನ್ನತ ವ್ಯಾಸಂಗ ಅನ್ನೋದು ಗಗನಕುಸುಮ. ಯಾಕೆಂದ್ರೆ ಎಲ್ಲರ ಕೈನಲ್ಲೂ ಅದು ಸಾಧ್ಯವಾಗೋದಿಲ್ಲ. ಕೆಲವರಿಗೆ ವಿದ್ಯೆ ಇದ್ರೆ ಅದನ್ನು ಭರಿಸೋದಕ್ಕೆ ಅವರ ಹತ್ರ ದುಡ್ಡು ಇರಲ್ಲ, ಹೆಚ್ಚಿನ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವರ ಹತ್ರ ಹಣ ಇರೋದಿಲ್ಲ. ಸೊ ಹಾಗಾಗಿ ಅವರ ಕನಸು ಕನಸಾಗಿ ಉಳಿದು ಬಿಡುತ್ತೆ. ಇನ್ನು ಬಡ ಹಾಗೂ ಮಧ್ಯಮ ವರ್ಗದವ್ರಿಗಂತೂ ಉನ್ನತ ಶಿಕ್ಷಣ ಅಂತೂ ಗಗನಕುಸುಮವೇ ಸರಿ. ಆದರೆ ಅಂಥವರು ಕೂಡ ಈಗ ಒಂದು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಅವರ ಒಂದು ಬಾಳಿನಲ್ಲಿ ಒಂದು ಸಿಲ್ವರ್ ಲೈನಿಂಗ್ ಅಂತ ಬಂದಿದೆ. ಯಾಕೆಂದರೆ ಇಲ್ಲಿ ಒಂದು ಸಂಸ್ಥೆ ಇದೆ, ಅವಲಾನ್ ಯೂನಿವರ್ಸಿಟಿ ಅಂತ. ಸೊ ಅದು ಭಾರತದಲ್ಲಿರುವಂಥ ಬಡ ಹಾಗೂ ಮಧ್ಯಮ ವರ್ಗದ ಉತ್ತಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಂಬರನ್ನು ಯಾರು ತಗೊಳ್ತಾರೆ, ಒಬ್ಬ ಉತ್ತಮ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು, ಅದು ಭಾರತದಲ್ಲಿ ಅಲ್ಲ ಅಮೇರಿಕಾದಲ್ಲಿ ವಿದೇಶದಲ್ಲಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಸೊ ಅಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದರ ಗಣ್ಯ ವ್ಯಕ್ತಿ ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಡಾಕ್ಟರ್ ಶೌಕತ್ ಫತೇ ಅವರು, ಸಂಸ್ಥಾಪಕರು ಅವಲಾನ್ ಯೂನಿವರ್ಸಿಟಿ. ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಉದಯ್ ಅಂತ ಅವರು ಕರ್ನಾಟಕ ರಿಕ್ರೂಟ್ಮೆಂಟ್ ಮ್ಯಾನೇಜರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ಸಮೀರ್ ಇದ್ದಾರೆ, ಅದರ ಪ್ರೆಸಿಡೆಂಟ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್ ಶೌಕತ್ ಫತೇ ಸರ್, ಸೊ ವಾಟ್ ಆರ್ ದ ಮೋಟೋಸ್, ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಯುವರ್ ಯೂನಿವರ್ಸಿಟಿ? ಗುರುಪ್ರಸಾದ್, ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಲಾಂಗ್ ಕ್ವೆಶನ್, ಬಟ್ ಲೆಟ್ ಮಿ ಸಮರೈಸ್ ಇಟ್ ವೆರಿ ವೆರಿ ಕ್ವಿಕ್ಲಿ. ಅವರ್ ಗೋಲ್ ಅಲ್ಟಿಮೇಟ್ಲಿ ಈಸ್ ಟು ಪ್ರೊಡ್ಯೂಸ್ ವರ್ಲ್ಡ್ ಕ್ಲಾಸ್ ಫಿಸಿಷಿಯನ್. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ the student we get is from India or America or Canada or anywhere in the world. We have students from all over the world. Mm-hmm. But the bottom line is that we want to produce world-class physicians. Why did we pick a field of medicine? I am in the field of medicine teaching medical students for the last 40 years, okay. All of them in America. Mm-hmm. So I realized that there is a need for a school which does not concentrate only on the educational part. Obviously, that is the biggest thing, education, education, education. You got to produce world-class physicians. But at the same time, Guru Prasad, you know, we have to remember that we are getting students from all over the world, including, for example, India. Mm-hmm. Parents are sending the students over there. They are trusting us. And, you know, I'm sure we'll be giving examples that my son, who is standing there, sitting there, when we send him to Europe for education, we didn't know what's happening on the other side. So we also take care of the social part of it. Mm-hmm. There is a tremendous shortage of physicians all over the world. Okay. Again, Uday Kumar will give you the statistics because I want him to talk more about in Canada rather than in English. Exactly. So I'll stop here and maybe he can take over and talk about it. Okay. Uday, neevu ee ond Karnataka recruitment manager agidiri. So yav rite ond response ide hagane yake Avalon University annuvantadu? Guru Prasad, na modlu heldage namma ivaru sir helidru, founder avaru university ge avaru heldage nam main uddesha irodu world class ಮೆಡಿಕಲ್ ಫಿಸಿಷಿಯನ್ ತಯಾರು ಮಾಡುವಂಥದ್ದು. ಈ ದಿಸೆಯಲ್ಲಿ ನಾವೇನು ಮಾಡ್ತೀವಿ, ಅವ್ರಿಗೆ ಈ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು, ಒಳ್ಳೆ ಪ್ರೊಫೆಸರ್ಸು, ಮತ್ತೊಂದು ಈ ಎಲ್ಲ ಸೌಕರ್ಯಗಳನ್ನು ನಾವಲ್ಲಿ ಮಾಡಿಕೊಡ್ತೀವಿ. ಈಗ ನಮ್ಮ ಫೌಂಡರ್ ಅವ್ರು ಹೇಳಿದಾಗ ನಮ್ಮ ದೇಶದಲ್ಲಿ ಅಂತಲ್ಲ, ಈವನ್ ಅಮೇರಿಕಾದಲ್ಲಿ ಕೂಡ ಸುಮಾರು 2020 ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೆ 200,000+ ಡಾಕ್ಟರ್ ಕೊರತೆ ಉಂಟಾಗುತ್ತೆ. ಸೊ ಇದನ್ನೆಲ್ಲ ನೀಗಿಸೋದಕ್ಕೋಸ್ಕರ ನಮ್ಮ ಈ ಯೂನಿವರ್ಸಿಟಿ ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಅವ್ರಿಗೆ ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಕೊರತೆ ಇಲ್ಲದಂಗೆ ಅವ್ರಿಗೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾ ಇದೆ. ಓಕೆ. ಸೊ ದೆನ್ ಸಮೀರ್ ಅವರೇ, ಹೌ ಈಸ್ ಅವಲೋನ್ ರೆಕಗ್ನೈಸ್ಡ್? ರೈಟ್, ವೆಲ್, ವಿ ಆರ್ ರೆಕಗ್ನೈಸ್ಡ್ ಬೈ ಕ್ವೈಟ್ ಎ ಫ್ಯೂ ಅಕ್ರೆಡಿಟಿಂಗ್ ಬಾಡೀಸ್, ಅಂಡ್ ಆಬ್ವಿಯಸ್ಲಿ ಟು ಪ್ರಾಕ್ಟೀಸ್ ಟು ಬಿ ಅ ಡಾಕ್ಟರ್ ಇನ್ ದ ವರ್ಲ್ಡ್ ಯು ನೀಡ್ ಸರ್ಟನ್ ಅಕ್ರೆಡಿಟೇಷನ್ಸ್. ಫಾರ್ ದ ಯು ಎಸ್ ಇನ್ ಕೆನಡಾ, ECFMG ಇನ್ IMED ಆರ್ ದ ಇಂಪಾರ್ಟೆಂಟ್ ಅಕ್ರೆಡಿಟೇಷನ್ಸ್. ಫಾರ್ ಪ್ರಾಕ್ಟಿಸಿಂಗ್ ಮೆಡಿಸಿನ್ ಇನ್ ದ ಕರಿಬಿಯನ್, in India or anywhere in the world, over 100 countries, WHO is the important accreditation. So in general, you know, we have students from America, from Canada, from the Caribbean, from India, from all over the world. And if they wanted to go practice medicine in their respective countries, that can be possible. Okay. Then, Shaukat sir, what are the openings, what are the opportunities we'll get from these students? I think the biggest opportunity they will get is the education. You know, once they graduate from our school, Guru Prasad, I can guarantee that they will be able to practice anywhere in the world. Okay. Now, how does that happen? Mm-hmm. You know, like I mentioned about the infrastructure and all those things, I think Uday mentioned that. But eventually, we have professors who are teaching the subjects properly.
And at the same time, they are acting like parents also, because the students are from all over the world, and we need to take care of that. Mm-hmm. The opportunities are the world. You know, like Dr. Samir mentioned, once we have accreditation from ECFMG and Canadian Accrediting Agency, they can practice in Canada or USA. Mm-hmm. Once you have WHO listing, which we do, mm-hmm. over 100 countries in the world would accept that, including India. So obviously each country may have their own qualifying exam mm-hmm. that they have to give, but that's part of the education. We train them, we educate them enough that they will be able to pass those exams. Okay. So the opportunities are the world. Okay. Can you explain about the infrastructure and facilities of the university? Again, Guru Prasad, it's a very good question. I think the students who are going there, the biggest advertisement that I can give mm-hmm. for my own school is that once the student comes to our school, 60% of our admissions are because of word of mouth. Okay. Word of mouth means somebody else heard about the school from our students and came to us. Mm-hmm. That means they like the school. Mm-hmm. But the infrastructure, we currently have everything you need in a state-of-the-art medical college. For example, we have labs, you know, pathology, anatomy, physiology, biochemistry, microbiology, you name it, and these are the requirements, we have them. We have state-of-the-art audio-visual system. Mm-hmm. We have small class size, you know, 25 to 30 students per class. So there is one-on-one interaction. The biggest news is that the island, the school is in Caribbean, the island's name is Curaçao. The island government mm-hmm. has given us free 13 acres of land. Mm-hmm. And only because we are so strong in our education. And we are going to build an elaborate, even expanded facility mm-hmm. where the students' housing will be there, apartments will be there, school will be there, recreational areas will be there, and the ocean is right there. So there is, students can relax and enjoy studying in that kind of secure environment. ಓಕೆ ಇನ್ನು ಅದರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರೆ ತುಂಬ ಒಂದು ಒಳ್ಳೆ ಪರಿಸರದಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿದೆ, ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಕಲಿಬಹುದು ಅಂತ. ಹಾಗೆ ಈ ಒಂದು ಅಡ್ಮಿಷನ್ ಸೆಕ್ಷನ್ಗೆ ಬಂದರೆ ಯಾವ ರೀತಿಯ ವಿದ್ಯಾರ್ಥಿಗಳನ್ನು ಉದಯ ನೀವು ಅಲ್ಲಿ ಆರಿಸ್ಕೊತೀರಿ? ನಾವು ಖಂಡಿತ ಒಳ್ಳೆ ವಿದ್ಯಾರ್ಥಿಗಳು, ಯಾರಿಗೆ ನಿಜವಾಗ್ಲೂ ಡಾಕ್ಟರ್ ಆಗಬೇಕು ಅಂತ ದೃಢ ಮನಸ್ಸು ಮಾಡಿರ್ತಾರೋ ಅವ್ರನ್ನ ಮಾತ್ರ ಆಯ್ಕೆ ಮಾಡ್ಕೋತೀವಿ. ಆಮೇಲೆ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಿದೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಫಾರಿನ್ ದೇಶದಲ್ಲಿ ಹೋಗಿ ಮೆಡಿಸನ್ ಮಾಡಬೇಕು ಅಂದರೆ ಅವರು 17 ವರ್ಷ ವಯಸ್ಸು ತುಂಬಿರಬೇಕು, ಮತ್ತು ಅವರು ಹೋಗುವಂಥ ಯೂನಿವರ್ಸಿಟಿ WHO ಮತ್ತು ECFMG ಮತ್ತು IMD ರೆಕಗ್ನೈಸ್ ಆಗಿರಬೇಕು. ನಮ್ಮ ಇವರು ಹೇಳಿದಾಗೆ, ಪ್ರೆಸಿಡೆಂಟ್ ಹೇಳಿದಾಗೆ, ಈ ಎಲ್ಲ ಮೂರು ಆರ್ಗನೈಸೇಷನಲ್ಲಿ ಕೂಡ ನಮ್ಮ ಯೂನಿವರ್ಸಿಟಿ ಲಿಸ್ಟೆಡ್ ಆಗಿದೆ. ಆಮೇಲೆ ಅಲ್ಲಿಂದ ಬಂದ ನಂತರನೂ ಇಲ್ಲೊಂದು MCI ಎಕ್ಸಾಮ್ ತೊಗೋಬೇಕಾಗಿದೆ, ಸ್ಕ್ರೀನಿಂಗ್ ಟೆಸ್ಟ್ ಅಂತ. ಈ ಸ್ಕ್ರೀನಿಂಗ್ ಟೆಸ್ಟ್ ತೊಗೊಂಡ ನಂತರ ನಮ್ಮ ಎಲ್ಲ ಯಾವುದೇ ವೈದ್ಯಕೀಯ ವಿದ್ಯಾರ್ಥಿಗಳು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಓಕೆ. ಇನ್ನು ಭಾರತದಲ್ಲಿ CET ಎಕ್ಸಾಮ್ ಅಂತ ಕೂಡ ಇರುತ್ತೆ, ವೈದ್ಯಕೀಯ ಒಂದು ವ್ಯಾಸಂಗಕ್ಕೆ ಹೋಗಬೇಕು ಅಂದರೆ. ಸೊ ಆ ರೀತಿ ಈ ಒಂದು ಅಮೆರಿಕಕ್ಕೆ ಹೋಗಿ ಕಲಿಬೇಕು ಅನ್ನೋದು ಆಸಕ್ತಿ ಇರೋರಿಗೆ ನಿಮ್ಮ ಒಂದು ಅಡ್ಮಿಷನ್ಸ್ಗೆ ಆ ರೀತಿ ಏನಾದರೂ ಎಕ್ಸಾಮ್ಸ್ ಎಲ್ಲ ಇಲ್ಲ? ನಮ್ಮಲ್ಲಿ ಆ ಥರ ಯಾವುದೇ CET ಥರ ಎಕ್ಸಾಮ್ಸ್ ಇಲ್ಲ. ನಾವು ಮೇನ್ಲಿ ಅವರು ಸೆಕೆಂಡ್ PUC ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಇದನ್ನ ಆಧಾರವಾಗಿ ಇಟ್ಕೊಂಡು, ಮತ್ತೆ ಅವ್ರದ್ದು ಓವರ್ಆಲ್ ಬೇರೆ ಏನೇನು ಅಕಾಡೆಮಿಕಲ್ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಏನೇನು ಮಾಡಿದ್ದಾರೆ ಅನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಆರಿಸ್ಕೋತೀವಿ. ಓಕೆ. ಡಾಕ್ಟರ್ ಸಮೀರ್, ಹೌ ಅಬೌಟ್ ದ admission process of the university? Right, the admissions process is very simple and straightforward. We would need first the application, of course, and then second documents would be the academic background, the transcripts of the student. Mm-hmm. Also, we do require a personal statement, you know, just a brief little story of what the student has done in their past and why they like medicine so much. And in general, once we have these documents, you know, the biggest thing for us is that, you know, our success is really due to getting strong students that are really determined to work hard and follow our guidance. If students follow our guidance and work hard, they will succeed and they will be great doctors in the US, in India, wherever it is. So we are looking for students that are willing to work hard, follow our guidance, and just be dedicated to what they're doing. So these are a few of the items that we look for on the application process. Okay, you are rendering a very good opportunity for the pupil who learn there. Okay, can you explain the Caribbean islands lifestyle?
Right. Well, Curaçao, it's one of the larger Caribbean islands. It's one of the more sophisticated Caribbean islands also. And as Dr. Fateh mentioned, that, you know, the government, they're very pro-education. And they're very pro-education in the sense where they have helped us out greatly with whatever we've needed. And, you know, due to our success of our students, not just in the U.S., Canada, or India, you know, they have helped us out greatly, and especially with land. You know, they've always been very tight-knit with what they want to give away, and they see what we're doing, so it's great. You know, Curaçao is also one of the safer islands in the Caribbean. And one of our philosophies, you know, education is the priority, but just as important is the safety and well-being of our students. So we're fortunate that Curaçao is safe, where our school and campus is located is safe, secure, and all of that. And, you know, being one of the larger islands, there's about 200,000 people on the island, which includes about 5,000 Indians alone on the island. So there's 3-4 Indian restaurants, there's Indian grocery stores, temples, mosques, gurdwaras. So it's quite impressive, actually. And, you know, students are away from home. They're away from home, and the great thing about Curaçao is that they have just about everything that you need to be a student, whether it's food, fast food, restaurants, or whatever it is. So okay. We're actually quite blessed and fortunate to be on the great island of Curaçao. Mm-hmm. Okay, thank you, Samir. ವೀಕ್ಷಕರೇ ನೋಡಿದ್ರಲ್ಲ, ಇದು ಭಾರತದಲ್ಲಿರುವಂತಹ ಬಡ ಹಾಗೂ ಮಧ್ಯಮ ವರ್ಗದ ಒಳ್ಳೆಯ ವಿದ್ಯಾರ್ಥಿಗಳಿಗೆ, ಅಂದರೆ ಅತ್ಯುತ್ತಮವಾಗಿ ಓದ್ತಾರಂಥ ವಿದ್ಯಾರ್ಥಿಗಳಿಗೆ, ಯಾರಿಗೆ ಒಂದು ವೈದ್ಯಕೀಯ ಶಿಕ್ಷಣ ಗಗನಕುಸುಮವಾಗಿರುತ್ತೆ ಅಂಥವ್ರನ್ನ ಆರಿಸಿ ಅಮೆರಿಕಾದಲ್ಲಿ ಶಿಕ್ಷಣ ಕೊಡಿಸುವಂಥ, ಹಾಗೆಯೇ ಅಮೆರಿಕಾದಲ್ಲಿ ಅವರಿಗೆ ವೈದ್ಯಕೀಯ ವೃತ್ತಿಯನ್ನು ಅಲ್ಲೇ ಆರಂಭಿಸಬೇಕು, ಅಲ್ಲೇ ನಾನು ಮಾಡಬೇಕು ಅನ್ನುವಂಥ ಆಸೆ ಇದ್ದರೆ ಅವರಿಗೆ ಅಲ್ಲಿಯೇ ಒಂದು ಆ ರೀತಿಯ ಒಂದು ವೃತ್ತಿಯನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಚಿಕ್ಕದಾದ ಬ್ರೇಕ್ ನಂತರ. ಕಾಲುಗಳಿಲ್ಲದಿದ್ದರೂ ಅವನದ್ದು ಜಿಂಕೆಯ ಓಟ. ಈತ ನೀರಲ್ಲಿ ಮಾಡೋ ಸ್ಟಂಟ್ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೂರ್ತಿ ಆಸ್ಕರ್ ಪಿಸ್ಟೋರಿಯಸ್ ಇಂದು ರಾತ್ರಿ 8:30. Mahindra Centauro. ಎಲ್ಲಾದರೂ ಏನಾದರೂ ಪ್ರತಿ ಕ್ಷಣ ಖುಷಿಯಿಂದಿರಬೇಕು. ಬ್ರೇಕ್ ತಗೊಂಡು ಮಾಡ್ಕೊಳ್ಳಿ. Come and enjoy our burgers, wraps, rice, crushers, veg, and of course, chicken. Great taste, great variety, great prices. KFC, so good. ನಾನು ಆಕ್ಟರ್ ಆಗೋ ಕನಸು ಕಂಡದ್ದು ಇಲ್ಲೇ. ಆ ಕನಸು ನನಸಾಗಲು 40-50 ಕಿಲೋಮೀಟರ್ ದಾರಿ ಸವೆಸಬೇಕಾಗ್ತಿತ್ತು. ಆದ್ರೆ ನೀವು ಮಾತ್ರ ಟಚ್ ಮಾಡಿದ್ರಾಯ್ತು. ಸ್ಪೈಸ್ 506 ಸ್ಮಾರ್ಟ್ ಫೋನ್, ದೊಡ್ಡ LCD ಸ್ಕ್ರೀನ್ ಇದೆ, HD ಕ್ವಾಲಿಟಿ ಪಿಕ್ಚರ್ ಇದೆ. ನೋಡಿ ದೊಡ್ಡ ದೊಡ್ಡ ಕನಸು ದೊಡ್ಡ ಪರದೆಯಲ್ಲಿ. ಸ್ಪೈಸ್ 506 ಕನಸುಗಳ ಬೆಸೆಯುವುದು. ಏನು ಒಂದಿನ ಸ್ವಲ್ಪ ಲೇಟ್ ಆದ್ರೆ ನೀನು ಪ್ರೆಷರ್ ಕುಕ್ಕರ್ ತರ ಬಿಸಿ ಆಗ್ತಿದ್ಯಾ? ನನ್ನ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಬಗ್ಗೆ ಏನು ಹೇಳ್ಬೇಡಿ, ಅದು ನಿಮ್ಗಿಂತ ಹೆಚ್ಚು ಭರವಸೆ ಆಗಿದೆ. ಓಯ್, ಯಾರ ಹೆಂಡತಿಗಾದ್ರೂ ವಿಸಿಲ್ ಹೊಡಿ, ಆದ್ರೆ ನನ್ನ ಹೆಂಡತಿಗೆ ವಿಸಿಲ್ ಹೊಡೆದ್ರೆ. ಶ್ರೀಮತಿಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನು ಹೇಗೆ ನಿರಾಕರಿಸುತ್ತಾರೆ? ಈಗ ಪ್ರತಿ ಪಾರ್ಕ್ ಅವೆನ್ಯೂ ಡಿಯೋಡ್ರೆಂಟ್ ಮಂದಿಗೆ ಪಡೆಯಿರಿ ಒಂದು ಬಿಯರ್ ಶಾಂಪೂ ಫ್ರೀ. We are always the best. Our performance is perfect. Winning millions of hearts all the way. Prayam. Touching life every day. Hey man, take a stand. We ain't gonna make no plans. We'll make every day grand. Life is in between all the things we never seen. It gets so simple and it's fun. Hey, hey, hey. Hossa Samsung Galaxy Grand 2. ಪ್ರತಿದಿನ ಗ್ರೈಂಡ್ ಮಾಡಿರಿ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ತಿಳ್ಕೊತಾ ಇದ್ವಿ ಅವಲಾನ್ ಯೂನಿವರ್ಸಿಟಿ ಅದು ವೈದ್ಯಕೀಯ ಶಿಕ್ಷಣ ಯಾರಿಗೆ ಗಗನಕುಸುಮವಾಗಿರುತ್ತೆ ಅಂಥವರಿಗೆ ಒಂದು ಒಳ್ಳೆಯ ಪ್ರಾತಿನಿಧ್ಯವನ್ನು ವಹಿಸ್ಕೊಡ್ತಾ ಇರುವಂಥದ್ದು. ಸೊ ಅದರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಸತೀಶ್ ಅಂತ, ಅವರು ಈ ಒಂದು ಯೂನಿವರ್ಸಿಟಿಯ ನಿರ್ದೇಶಕರು. ಸತೀಶ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಟೆಲ್ ಮಿ ಅಬೌಟ್ ದ ಕರಿಕ್ಯುಲಮ್ ಆಫ್ ದ ಯೂನಿವರ್ಸಿಟಿ. ದ ಯೂನಿವರ್ಸಿಟೀಸ್ ಕರಿಕ್ಯುಲಮ್ ರಮ್ಸ್ ಇನ್ ಟೂ ಪಾರ್ಟ್ಸ್. So when the student comes to the island, they will finish the basic sciences or preclinical sciences. Basic sciences are preclinical sciences for 2 years. Once they finish the 2 years of preclinical sciences, they will write USMLE step 1 exam. USMLE step 1 exam means United States Medical Licensing exam 1. Mm-hmm. After finishing this step 1 exam, they can do rotations. They have two options: either they can do rotations in US or they can do rotations on the island itself, Curaçao. After doing clinical rotations, they will go for USMLE step 2 exam, which is United States Medical Licensing exam 2, second part. Mm-hmm. After taking this exam, they can apply for residency programs. Residency programs, which means post-graduation programs in India, like that, they can apply for residency programs. Because residency programs, they will select the students for residency programs based on their grades and percentage on step 1 and step 2. Okay. The importance of our university is from the day one we prepare the students for step 1 and step 2. Because of that, students can score very well on the exams and they have more opportunities to go into residency programs. Okay. Because to achieve that, we are not only following the traditional methods of teaching, but we are doing other methods of teaching also. Mm-hmm. From the first day itself, we will ask the students to involve in research work, because nowadays we know how educational institutions are giving importance for the mm-hmm. research work. Not only that, from first year itself, we will ask the students to participate in clinical case discussions. Because of the clinical case discussions, they know how to examine the patients or how to expose to the patient or how to handle the patient. They will know from the day one, which will be very easy for them when they go for clinical rotations. Mm-hmm. And also we have group discussions among our students. From first year itself, we arrange group discussions. Okay. Because of these group discussions, they can ask questions among themselves. If still they have any concerns or questions, they can go and talk to their concerned professors. Mm-hmm. And not only that, these group discussions will improve the communication skills and leadership qualities of the students. Because of this well-rounded curriculum, I can say that our students are more successful in board exams. Okay. So tell me about the examination process of the university. We have internal exams for the university. Mm-hmm. And every month there will be an exam, and these exams will be preparing the students for board exams. Okay. Not only they take every month exam, but at the end of the semester they will have final exam also. We take the average of all the exams to pass certain course. Mm-hmm. And not only multiple choice questions we give in the exam, but we also conduct lab exams, viva exams also, respective to that course. In the same way, we do conduct exams for the clinical rotations also. At the end of each clinical rotation, once they finish medicine or once they finish surgery rotation, they have to take shelf exams. Mm-hmm. Concerned to that rotation. So if they pass that exam, then only we will consider the student is able to pass the that concerned course. So because university is giving training and also testing the students mm-hmm. every month and every after every rotation, so it will be easy for them to prepare for the board exam. There is a caller from a caller Chandrappa from Bangalore. Chandrappa, namaste. ಸರ್, ನಮಸ್ಕಾರ ಸರ್. ಓಕೆ, ಏನ್ ಪ್ರಶ್ನೆ ಕೇಳಬೇಕಂತಿದ್ದೀರಾ, ಮಾತಾಡಿ. ಈಗ ನಿಮ್ದು ಟಿವಿಲಿ ಪ್ರೋಗ್ರಾಮ್ ಬರ್ತಾ ಇದೆ, ಅದು ನಮ್ಮ ಮಗಳು ಒಬ್ಳು ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದು, ಆದ್ರೆ ನಮ್ ಕೈಲಿ ಓದ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂತ ಅವಳ್ದು. ಈಗ ಇಲ್ಲಿ ಟಿವಿ ನೋಡ್ತಾ ಇದ್ವಿ, ತಾವೇನಾದ್ರೂ ನನ್ನ ಹೆಸರು ಬಂತು ತನ್ನ ತಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಬರ್ಬೋದಾ ಸರ್ ಬೆಂಗಳೂರಿಗೆ? ಓಕೆ, ಖಂಡಿತ. ಉದಯ್ ಇದಾರೆ, ಮಾತಾಡಿ ಉದಯ್ ಅವ್ರಿಗೆ ರಿಪ್ಲೈ ಮಾಡಿ. ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ನಮ್ಮ ಬಾಮಯ್ಯನ ಮಗಳು ಪೂಜಾ ಅಂತೇಳಿ. ಹಾ ಸರ್. ಪಿ ಯು ಸಿ ಪಾಸ್ ಆಗಿ ಈಗ ಈ ಮೆಡಿಕಲ್ ಓದ್ಬೇಕಂತ ತುಂಬಾ ಆಸೆ ಮಾಡಿದ್ಲು. ಓಕೆ, ಅದಕ್ಕೆ ನಾವು ಇಲ್ಲಿ ಒಂದು ಬಾಮಯ್ಯನ ಕೈಲಿ ಸ್ವಲ್ಪ ಹಣ ಕಟ್ಲಿಕ್ಕೂ ತೊಂದರೆ ಆಯ್ತು. ಆಮೇಲೆ ಹಾ ಸರ್, ಅವಳಿಗೆ ಆಸೆಯನ್ನು ಪೂರೈಸ್ಲಿಕ್ಕೆ ಆಗ್ಲಿಲ್ಲ, ಈಗ ಇಂಜಿನಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಓಕೆ, ಮಾರ್ಕ್ಸ್ ಎಷ್ಟು ಬಂದಿದೆ ಸರ್ ಪಿ ಯು ಸಿ ನಲ್ಲಿ? ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾರೆ? ಮಾರ್ಕ್ಸ್ ಕೇಳ್ತೀನಿ ಸರ್, ಕೇಳಿಸ್ಬಿಟ್ಟು ಸಾಯಂಕಾಲ ಫೋನ್ ಮಾಡೋಣ ಸರ್, ಈಗ ಅವ್ಳು ಬೇರೆ ಕಡೆ ಇದ್ದಾಳೆ. ಓಕೆ, ಖಂಡಿತ ಅವ್ರು ನಮ್ಮನ್ನ ನಮ್ಮ ಆಫೀಸ್ಗೆ ಫೋನ್. ಚಂದ್ರಪ್ಪ ಅವರ ಕೆಳಗಡೆ ನಂಬರ್ ಬರ್ತಾ ಇದೆ ಒಂದು ಸ್ಕ್ರೀನ್ ನಲ್ಲಿ, ನೀವು ಅದಕ್ಕೆ ಖಂಡಿತ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾರೆ. ಇದೀಗ ನಿಶ್ಚಿತ ಕರೆ ಮಾಡಿದ್ರೆ ಕೋಲಾರದಿಂದ. ನಿಶ್ಚಿತ ಅವರೇ, ನಮಸ್ತೆ. ನಮಸ್ತೆ ಸರ್. ಏನ್ ಪ್ರಶ್ನೆ ಕೇಳ್ಬೇಕಂತಿದ್ರಾ? ಉದಯ್ ಇದಾರೆ, ಮಾತನಾಡಿ. ನಮಸ್ತೆ. ಹಲೋ ಸರ್, ನಾನು ಸೆಕೆಂಡ್ ಪಿ ಯು, ಈಗ ಪಿ ಸಿ ಎಂ ಬಿ. ಹಲೋ, ಹೇಳಿ ಹೇಳಿ ಮಾ.
ಕೇಳಿಸ್ತಾ ಇದೆ. PCMB 94% ತಕೊಂಡಿದ್ದೀನಿ ಈಗ. PCMB 94% ತಗೊಂಡಿದ್ದಾರೆ. ಓಕೆ, ನನಗೂ ಹೋಗ್ಬೇಕು ಅಂತ ಆಸೆ ಇದೆ ಮೆಡಿಕಲ್ಗೆ. ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬೋದಾ? ನೀವು ನಮ್ಮ ಆಫೀಸ್ಗೆ ಬರ್ಬೋದು. ವಿಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ವಿಜಯನಗರದಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ಸ್ ಇದೆಯಲ್ಲ, ಆ ನಂಬರ್ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಅಡ್ರೆಸ್ ಕೊಡ್ತಾರೆ ನಮ್ಮ ವಿಜಯನಗರ ಆಫೀಸ್ ಅಡ್ರೆಸ್ಸು. ನೀವು ಬಂದು ನಿಮ್ಮ 10th ಮಾರ್ಕ್ಸ್ ಕಾರ್ಡು ಮತ್ತೆ PUC ಮಾರ್ಕ್ ಶೀಟ್ಸು ಮತ್ತೆ ನಿಮ್ಮ ಪಾಸ್ಪೋರ್ಟು ಫೋಟೋಗ್ರಾಫು ಇದನ್ನೆಲ್ಲ ತಂದು ನಮ್ಮ ಹತ್ರ ಕೊಟ್ಟರೆ ನಾವು ಯೂನಿವರ್ಸಿಟಿಗೆ ನಿಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ತೀವಿ. ಅವರು ಅದನ್ನ 2 ವಾರಗಳ ಟೈಮ್ ತಗೊಂಡು ಅದನ್ನ ಪರಿಶೀಲನೆ ಮಾಡಿ ನಂತರ ನಮಗೆ ನಿಮಗೆ ಅಡ್ಮಿಷನ್ ಆಗುತ್ತೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ. ಓಕೆ, ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಭೂಮಿಕಾ ಅಂತ KR ಪೇಟೆಯಿಂದ ಕಾಲ್ ಮಾಡಿದ್ದಾರೆ. ಭೂಮಿಕಾ ಸರಿ ಇದ್ದಾರೆ, ಮಾತಾಡಿ. ಹಲೋ ಹೇಳಿ ಮಾ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ಅದು ನಂದು PU ಮುಗ್ದಿದೆ. ಹಾ ಸರ್, ನಾನು ತಗೊಂಡಿರೋ ಮಾರ್ಕ್ಸ್ ಅಂದ್ರೆ 414 ಬಂದಿದೆ. ಓಕೆ, ವೆರಿ ಗುಡ್. ಸರ್ 70% ಇದೆ, 69. ಓಕೆ ಸರ್, ನನಗೂ ಕೂಡ ಅವಕಾಶ ಸಿಗುತ್ತಾ? ಖಂಡಿತ ಅಮ್ಮ, ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಒಟ್ಟು ಅಗ್ರಿಗೇಟ್ 50% ಬರುತ್ತಾ? ಹಾ ಸರ್, ಅಂದ್ರೆ 3 to 150 ಮೇಲೆ ಅಂದ್ರೆ 217 ಏನೋ ಇದೆ ಸರ್ 3. ಓಕೆ, ಖಂಡಿತ ಆಗುತ್ತೆ ಅಮ್ಮ, ಆಗುತ್ತೆ. ಸರ್ ಮತ್ತೆ ಭೂಮಿಕಾ, ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ, ನಿಮ್ಮ ಕರಿಕ್ಯುಲಮ್ ಅಲ್ಲಿ ಏನು ರಿಸಲ್ಟ್ಸ್ ಬಂದಿದೆ ಅದನ್ನೆಲ್ಲ ತಗೊಂಡು ವಿಜಯನಗರದಲ್ಲಿ, ಬೆಂಗಳೂರಿನ ವಿಜಯನಗರದಲ್ಲಿ ಅವರ ಆಫೀಸ್ ಇದೆ, ಆ ಸ್ಕ್ರೀನ್ ಅಲ್ಲಿ ಅವ್ರ ನಂಬರ್ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ನೀವು ಭೇಟಿ ಕೊಟ್ಟರೆ ಖಂಡಿತ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು. ಓಕೆ ಸರ್, ನೌಡೇಸ್ ದ ಮೆಡಿಸಿನ್ ಫೀಲ್ಡ್ ಈಸ್ ಗೋಯಿಂಗ್ ಫೇಸಿಂಗ್ ವೆರಿ ಚಾಲೆಂಜಸ್, ಬಿಗ್ ಚಾಲೆಂಜಸ್. ಸೊ ಹೌ ಈಸ್ ದ ಹೌ ಇಸ್ ಇಟ್ ಈಸ್ ಡಿಫರ್ ಫ್ರಮ್ ಅದರ್ ಯೂನಿವರ್ಸಿಟೀಸ್? ಐ ಥಿಂಕ್ ವಿ ಆರ್ ದ ಬೆಸ್ಟ್, ಗುರು ಪ್ರಸಾದ್, ಆ್ಯಂಡ್ ಇಟ್ಸ್ ಈಸಿ ಟು ಸೇ ದೆನ್ ಡೂ ಇಟ್, ಬಟ್ ವಿ ಕ್ಯಾನ್ ಪ್ರೂವ್ ಇಟ್ ಬಿಕಾಸ್ ಆಸ್ ಯು ಸೇ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಯು ಹ್ಯಾವ್ ಟು ಕೀಪ್ ಅಪ್ ವಿತ್ ದಿ ಟೆಕ್ನಾಲಜಿ, ಯು ಹ್ಯಾವ್ ಟು ಕೀಪ್ ಅಪ್ ವಿತ್ ದ ಸ್ಟೇಟ್ ಆಫ್ ದಿ ಆರ್ಟ್ ಎಜುಕೇಷನ್, ಆ್ಯಂಡ್ ದ ಬಾಟಮ್ ಲೈನ್ ಈಸ್ ದ ರಿಸಲ್ಟ್ ವಿ ಪ್ರೊಡ್ಯೂಸ್ ಬಿಕಾಸ್ ECFMG day by day the examinations they conduct is getting tougher and tougher. We have among the best results among their Caribbean schools. Okay, and talking about India, you know, MCI, Medical Council of India, has its own qualifying exam. Okay. Not a single student of over 100 students that have taken the exam, our students have failed. That means every one of them has passed. Okay, and I challenge all the people who are watching to compare that with other schools anywhere in the world. Okay, that the students are going, you know, I don't want to mention the names, but the comparison, there is no comparison. We are the best. Okay, Dr. Samir, the final thoughts about the university. Right, well, just to go off of what Dr. Fateh was saying, it's all about quality education. You know, our ultimate objective is to make sure that we prepare our students for the medical licensing exams, which equates them into getting great jobs, postgraduate training, whether it's in the United States, Canada, India, or anywhere in the world. And our success of our students has shown that. So at the end of the day, what you'll get with Avalon University is a pure educational institution that truly cares for all the students. And the thing is that once a student is part of Avalon University from day one, they're always going to be part of the Avalon family. And, you know, we had our graduation last month, and seeing our students go off to postgraduate training, these are students that we will be in contact forever. And it's just a great great feeling to see our students do well for themselves. Okay. ಇನ್ನು ಉದಯ್ ಅವರು MBBS ಗೆ ಈಕ್ವಲ್ ಆಗಿ ಈ ಒಂದು ಕೋರ್ಸ್ ಅನ್ನು ಮಾಡಬಹುದು, ಹಾಗೆ ಇನ್ನೂ ಹೆಚ್ಚಿನದಾಗಿ MBBS ಗಿಂತ ಹೆಚ್ಚಿನದಾಗಿ MS ಆರ್ MD ಮಾಡಬೇಕಾದ್ರೆ ಸೊ ಯಾವ ರೀತಿ ಇದೆಲ್ಲ ಹೆಲ್ಪ್ ಆಗುತ್ತೆ? ಖಂಡಿತ ಸರ್, ಆಸ್ ನಮ್ಮ ಅವಲಾನ್ ಯೂನಿವರ್ಸಿಟಿನಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಕರಿಕ್ಯುಲಮ್ ಬಂದು USMLE, ಇವರು ಸತೀಶ್ ಸರ್ ಹೇಳಿದ್ರು USMLEಗೆ ನಾವು ಪ್ರಿಪೇರ್ ಮಾಡ್ತೀವಿ ಅವ್ರನ್ನ. ಫಸ್ಟ್ ಆನ್ ಡೇ ಫಸ್ಟ್ ಇಂದ ಹಿಡಿದು ಕೊನೆ ತನಕನು ಅವ್ರು USMLE ಸಿಲೆಬಸ್ನೇ ಹೋಗ್ತಾರೆ. ಸೊ ಫಸ್ಟ್ 2 years ಬೇಸಿಕ್ ಮೆಡಿಕಲ್ ಸೈನ್ಸ್ ಓದಿದ ನಂತರ USMLE ಸ್ಟೆಪ್ 1 ಎಕ್ಸಾಮ್ ತಗೋತಾರೆ. ಸೊ ಇದಾದ ನಂತರ ಕ್ಲಿನಿಕಲ್ ರೊಟೇಷನ್ಸ್ ಆಗುತ್ತೆ, ಅವರು ಕುರ್ಸಾವ್ದಲ್ಲಾದ್ರೂ ಮಾಡ್ಬೋದು ಇಲ್ಲ ಪ್ರಾಪರ್ ಅಮೆರಿಕಾದಲ್ಲಾದ್ರೂ ಮಾಡ್ಬೋದು, ಎರಡೂ ಆಪ್ಷನ್ಸ್ ಕೊಡ್ತೀವಿ ನಾವು. ಸೊ ಇದು ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಕ್ಲಿನಿಕಲ್ ರೊಟೇಷನ್ಸ್ ಮಾಡುವಾಗ ಅಮೆರಿಕನ್ ಹಾಸ್ಪಿಟಲ್ಸಲ್ಲಿ ಅವರಿಗೆ ರೆಕಗ್ನಿಷನ್ ಸಿಗುತ್ತೆ ಅಲ್ಲಿನ ಪ್ರೊಫೆಸರ್ಸು ಇವರಿಂದ. ಸೊ ಇದು ಅವರಿಗೆ ರೆಸಿಡೆನ್ಸಿ ಪ್ರೋಗ್ರಾಮ್ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಇವಾಗ ನಮ್ಮ ಇಂಡಿಯನ್ ಡಾಕ್ಟರ್ಸೇ ಆದರೂ ಅವರು ಅಲ್ಲಿ ಹೋಗಿ MD ಮಾಡಬೇಕು ಅಂದರೆ ರೆಕಮೆಂಡೇಷನ್ ಲೆಟರ್ಸ್ ಕೇಳ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ USನಲ್ಲಿ. ಬಟ್ ನಾವು ಇಲ್ಲಿ ಕ್ಲಿನಿಕಲ್ ರೊಟೇಷನ್ನಲ್ಲಿ ಅವರಿಗೆ ಆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅವರಿಗೆ ರೆಸಿಡೆನ್ಸಿ ಪ್ರೋಗ್ರಾಮ್ಗೆ ಸೀಟ್ ಸಿಗೋದು ತುಂಬ ಸುಲಭ ಆಗುತ್ತೆ, ಹಾಗೆ ಅವ್ರಿಗೆ ಸ್ಕಾಲರ್ಶಿಪ್ಸು ಈ ಥರ ಬೆನಿಫಿಟ್ಸು ಸಿಗುತ್ತೆ. ಓಕೆ ಓಕೆ, ಡಾಕ್ಟರ್ ಸತೀಶ್ ದ ಫೈನಲ್ ಥಾಟ್ಸ್ ಅಬೌಟ್ ದ ಯೂನಿವರ್ಸಿಟಿ. ಐ ಥಿಂಕ್ ಉದಯ್ ಆಲ್ರೆಡಿ ಮೆನ್ಷನ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ.
Actually, I graduated from Guntur Medical College here in India. I went to US to pursue my career in US, and I took my step 1 and 2, and I got more than 90% on my exams. Okay. Then I went to residence interviews. Everybody is asking me, do you have experience in US? Do you have experience in US? But at that time, I don't have experience in US. But now, Avalon University is giving an opportunity for the students to do clinical rotations in USA, which is very great advantage for Indian students, especially when they join in university, they can go do clinical rotations in US or in Curacao. But when they do rotations in USA, it's a great advantage for them when they apply for residency positions or postgraduate positions. Okay, thank you. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಒಳ್ಳೆಯ ಸದಾವಕಾಶ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ. ವೈದ್ಯರಾಗಬೇಕು ಅನ್ನೋ ಒಂದು ಕನಸನ್ನು ಹೊತ್ತಿರೋದಕ್ಕೆ ಒಂದು ನಿಜಕ್ಕೂ ಒಳ್ಳೆಯ ಸದಾವಕಾಶ. ಖಂಡಿತ ಇದನ್ನು ಬಳಸ್ಕೊಳ್ಳಿ. ಸೊ ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.